ಇವತ್ತು ಅತ್ಯಂತ ದುರ್ದೈವದ ದಿನ. ವಿಧಾನ ಪರಿಷತ್ತಿನ ಉಪಸಭಾಪತಿ, ನನ್ನ ಆತ್ಮೀಯ ಸ್ನೇಹಿತರು, ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ, 15ನೇ ತಾರೀಕಿನ ಘಟನೆಯನ್ನು ಮನಸ್ಸಿಗೆ ಭಾಳಷ್ಟು ಹಚ್ಚಿಕೊಂಡು ದಿನನಿತ್ಯ ಕೊರತಿದ್ದ. ಅವರ ಸ್ನೇಹಿತ, ಅವರ ತಮ್ಮ ಸಹೋದರ ಅಂತ ಭೋಜೇಗೌಡರು ನನಗೆ ಫೋನ್ ಮಾಡಿ, ನನ್ನ ಕೂಡ ಮಾತಾಡಿ, ಸ್ವಲ್ಪ ನೀವು ಧರ್ಮೇಗೌಡರು ಮಾತಾಡಿ, ಭಾಳ ಸೂಕ್ಷ್ಮ ಮನುಷ್ಯ, ಒಂದು ವಾರ ಹೊರಗೆ ಬಂದಿಲ್ಲ ಅಂತ ಹೇಳಿದ್ರು. ನನಗೆ 22ನೇ ತಾರೀಕು ನಾನು ಮಾತಾಡಿದೆ. ನಾನು ಮಾತಾಡಿ ಅವನಿಗೆಲ್ಲ ಧೈರ್ಯ ಹೇಳಿದೆ, ಆಗೋದಿದೆಲ್ಲ, ಇದು ಯಾರು ತಲೆ ಕೆಡಿಸ್ಬೋ, ರಾಜಕಾರಣ ಇಂಥವೆಲ್ಲ ಮಾಮೂಲಿ ಅಂತ ಹೇಳಿದೆ. ಬಟ್ ಅವ ಸ್ವಲ್ಪ ಅರಿ ಇದ್ದ. ಈ ರೀತಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಅವ ಮುಟ್ತಾನ ಅಂತ ನನಗೆ ನಂಬಿರಲಿಲ್ಲ. ಒಬ್ಬ ಒಳ್ಳೆಯ ಸ್ನೇಹಿತ, ಸಂಭಾವಿತ ಮತ್ತು ಸರಳ ಸಜ್ಜನ ರಾಜಕಾರಣಿ, ಎಲ್ಲರಿಗೂ ಅದೇ ರೀತಿ ಇರ್ತಿದ್ದ. ಬಟ್ ಅವನ ಮನಸ್ಸಿನ ಮೇಲೆ ಪರಿಣಾಮ ಆದದ್ದಂತೂ ನಿಜ. ಆ ಘಟನೆ 15 ತಾರೀಕು ಘಟನೆ, ಅದನ್ನು ಇಷ್ಟು ಗಂಭೀರವಾಗಿ ಅವನು ತೆಗೆದುಕೊಳ್ಳಬಾರ್ದಾಗಿತ್ತು, ಅದು ನಮಗೆ ಗೊತ್ತಿದ್ದ ವಿಷಯ. ಬಟ್ ಅವ್ರು ಡೆತ್ ನೋಟ್ ಇಟ್ಟಾರಂತ, ಡೆತ್ ನೋಟ್ ಬಂದ ಕೂಡಲೇ ಗೊತ್ತಾಯ್ತು ಅದಕ್ಕಂತೇಳಿ. ಬೇರೆ ಕಾರಣ ಇರಲಿಕ್ಕಿಲ್ಲ ಅಂತ ನಾನು ಅನಿಸಿಕೆ. ಯಾಕಂದರೆ ಅವ್ರ ಹೆಂಡತಿ ಮಕ್ಕಳು ಕೂಡ ಭಾಳ ಪ್ರೀತಿಯಿಂದ ಇದ್ದರು, ಯಾವುದೇ ರೀತಿಯಿಂದ ಅವರಿಗೆ ಹಣಕಾಸಿನ ತೊಂದರೆ ಇರಲಿಲ್ಲ, ಉತ್ತಮವಾದಂಥ ರೈತರಿದ್ದರು, ಸಾಕಷ್ಟು ಕೆಲಸವನ್ನು ಮಾಡ್ತಿದ್ರು, ಸಹಕಾರಿ ಇಲಾಖೆ ಬೇಕಾದಷ್ಟು ಒಳ್ಳೆಯ ಹೆಸರನ್ನು ತೊಗೊಂಡಿದ್ದರು, ಮತ್ತು ಮಣ್ಣೆ ಒಂದು ಇದರಲ್ಲೇ ಗೆದ್ದಿದ್ದರು ಚುನಾವಣೆಯಲ್ಲಿ. ಮತ್ತು ಅವರ MLA ಎಲೆಕ್ಷನ್ದಾಗ ಸೋತಾಗೂ ಸಹಿತ ನನಗೂಡ ನಾವು ಇರ್ತಿದ್ದು ಕೂಡ ಅವಾಗೇನು ಹೊರೆ ಇರಲಿಲ್ಲ. ಬಟ್ ಇದನ್ನು ಮಾತ್ರ, ಈ ಘಟನೆ 15ನೇ ತಾರೀಕಿನ ಘಟನೆ ಮಾತ್ರ ಅವನ ಮನಸ್ಸಿನಲ್ಲಿ ಭಾಳಷ್ಟು ನೋವನ್ನು ಮಾಡಿತ್ತು. ಅಂತ ಒಬ್ಬ ಒಳ್ಳೆಯ ಸ್ನೇಹಿತ, ಭಾಳ ನೋವಾಗಿದೆ ನಮಗಂತೂ. ಅವನ 5 ಗಂಟೆಗೆ ಅವನು ಇದನ್ನು ಕೇಳಿದ್ವಿ ನಾವು. ಅವನ ಮನಸ್ಸಿನಲ್ಲಿ ಆದಂಥ ಪರಿಣಾಮ ಈ ರೀತಿ ಹೋಗೋದು ಅಂತೇಳಿ ನಾವು ಒಬ್ಬ ಒಳ್ಳೆಯ ಆತ್ಮೀಯ ಸ್ನೇಹಿತರನ್ನ ಕಳ್ಕೊಂಡದ್ದು ನೋವು ಅನಿಸ್ತಿದೆ ನಮಗೆ. ನಾವು 2004ರಿಂದ ನಾನು ಮಂತ್ರಿಯಾಗಿದ್ದೆ. ಅವ ಅಲ್ಕೊಂಡು ಹನುಮಂತಪ್ಪ, ನಾನು, ಅನ್ಸಾರಿ ಅವರು, 4-5 ಮಂದಿ ಸ್ನೇಹಿತ ಬಾಲಚಂದ್ರ ಜಾರಕಿಹೊಳಿ ಸ್ನೇಹಿತರಿದ್ವಿ. ಯಾವಾಗಾದರೂ ನಮ್ಮ ನನ್ನ ಕೂಡ ನನ್ನ ಪ್ರತಿಯೊಂದನ್ನು ನಾನು ಕೇಳಿ ಮಾಡ್ತಿದ್ದವ. ಆದರೆ ನಾವು ಭಾಳ ಆತ್ಮೀಯ ಇದ್ವಿ, ಒಂದೇ ಕುಟುಂಬದವ್ರು ಇದ್ದಂಗೆ ಇದ್ದೀವಿ. ಯಾವಾಗಾದರೂ ನಮ್ಮ ಕೂಡ ಭಾಳ ಆತ್ಮೀಯತೆಯಿಂದ ಇರ್ತಿದ್ದ ಅಂತ ಒಬ್ಬ ಒಳ್ಳೆ ಮನುಷ್ಯ, ರಾಜಕಾರಣ ಅಂತವ್ರು ಸಿಗೋದು ಅಪರೂಪ. ಅವನ್ನ ಈ ಮಟ್ಟಕ್ಕೆ ಹೋಗ್ಕಂತ ಗೊತ್ತಿದ್ದರು. ನಾವು ನಮ್ಮ ಒಬ್ಬ ಸಹೋದರನ ಕಳ್ಕೊಂಡಂತನೂ ಆಗಿದೆ. ಆಮೇಲೆ ಹೇಳಿದರು ಅವರು, ನಾನು ಸರ್ಕಾರ ಮತ್ತು ಅವರೇ ನನಗೆ ಹೇಳಿದರು ನೀವು ಸಭೆ ನಡೆಸ್ರಂತೇಳಿ. ಸರ್ಕಾರ ನಿರ್ದೇಶಿಸಿದಂತೆ ನಾನು ಸಭೆ ನಡೆಸಿದೆ. ಬಟ್ ಈ ರೀತಿ ನನಗೆ ಈ ರೀತಿ ಅಂದರೆ ನಮಗೆ ಇದನ್ನು ಮಾಡ್ತಾರಂತೇಳಿ ಅನಿಸಿರಲಿಲ್ಲ. ನನಗೆ ಭಾಳ ಅವಮಾನ ಆಗಿತ್ತು ಸರ್ ಇದು ಅಂತ ಅಂದ ಇರಲಿ ಬಿಡಿ. ನಾನು ಜೋಕ್ ಮಾಡಿದೆ, ಎಲ್ಲ ದೇಶ ತುಂಬ ನಿನ್ನ ಹೆಸರು ಬಿಡೋದು, ನಾನು ಜೋಕ್ ಮಾಡಿದೆ. ಇಂಥದಕ್ಕೆ ಹೋದರೆ ಏನು ಸರ್ ಅಂದ, ಇರಲಿ ಬಿಡಿ ಸಂಬಂಧ ಮಾಡ್ಕೊ ಅಂದೆ. 16ನೇ ತಾರೀಕು ಊರಿಗೆ ಹೋದ. ಬಟ್ ಸೂಕ್ಷ್ಮ ಆಗಿದ್ದ ಮತ್ತು ಗುಳಿದು ಗೊತ್ತಿಲ್ಲ ನಮಗೆ ಎಲ್ಲ. 2004ರಿಂದ ನಾವು ಒಂದು 15 ಅಟ್ಲೀಸ್ಟ್ 15 ಡೇಸ್ಗೆ ಒಂದ್ಸರಿ ಕೂಡ್ತಿದ್ವಿ, ವಾರಕ್ಕೊಂದ್ಸರಿ ದೂರವಾಣಿ ಮಾತಾಡ್ತಿದ್ವಿ. ಅವ್ರ ಊರಿಗೆ ಹೋಗಿದ್ದೆ, ಅವ್ರ ತೋಟಕ್ಕೆ ಹೋಗಿದ್ದೆ, ಅವ್ರ ಮನೆಗೆ ಹೋಗಿದ್ದೆ. ಆತ್ಮೀಯರಾಗಿದ್ದು ನಾವು ಹೃದಯ ಇಲ್ಲ, ಅದು ಏನಿಲ್ಲ, ಹಿಂಗೆ ಆಗಬಾರ್ದಾಗಿತ್ತು. ನನ್ನ ಸರ್ಕಾರದ ನಿರ್ದೇಶನಂತೆ ಮತ್ತು ನಾನು ಹೋಗಿ ಸದನವನ್ನು ನಡೆಸಬೇಕಾಯ್ತು. ನಡೆಸಿದ್ದಕ್ಕೆ ನೀವು ಸದನದಲ್ಲೇ ನೀವು ನನಗೆ ಮಾತಾಡಿ ಇಳಿ ಅಂದ ರೀತಿದ್ದೆ ನಾನು. ಈ ರೀತಿ ನನಗೆ ನಾನು ಹಾರ್ಟ್ ಪೇಷೆಂಟು, ನಾನು ಕೆಳಗೆ ಬಿದ್ದು ಏನಾರು ಆಗಿದೆ, ಹಿಂಗೆ ನೋವಾಗ್ತಿತ್ತು ಅದು ಇದೆ ಅಂತಂದ. ಬಟ್ ನೋವು ಆಗಿತ್ತು ಅವಾಗ, ಮಾತಾಡಿದೆ ಎಲ್ಲರ ಮುಂದೆ ಮಾತಾಡ, ನಾನು ಕೂಡ ಅಷ್ಟೆಲ್ಲ ಭಾಳ ಮಂದಿ ಕೂಡ ಮಾತಾಡಿದ್ದೆ.